ತಮಿಳ್ನಾಡಲ್ಲಿ ಅಣ್ಣಾಮಲೈ ಬಿಗ್ ಟಾರ್ಗೆಟ್ ಲೋಕಸಭೆಗೆ ಈಗಲೇ ತಯಾರಿ ಮಾಡಿಕೊಳ್ಳಿ ಬಿ ಜೆ ಪಿಗೆ ಇಪ್ಪತ್ತೈದು ಒಟ್ಟು ಮೂವತ್ತೊಂಬತ್ತು ಸ್ಥಾನಗಳು ನಮಗೆ ಎಂದಿದ್ದೇಕೆ ಅಣ್ಣಾಮಲೈ ಎಸ್ ಕರ್ನಾಟಕದಲ್ಲಿ ಕರ್ನಾಟಕ ಚುನಾವಣೆಯ ಸಹ ಉಸ್ತುವಾರಿ ಆಗಿದ್ದಂಥವರು ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲಾಯ್ ಕರ್ನಾಟಕದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಇಡೀ ಕರ್ನಾಟಕದಂಥ ಕೆಲವೊಂದಿಷ್ಟು ಸಮಗ್ರವಾಗಿ ಮಾಹಿತಿ ಇತ್ತು ಅಣ್ಣಾಮಲೈಗೆ ಈ ಕಾರಣಕ್ಕಾಗಿ ಅಣ್ಣಾಮಲೈ ಅವರನ್ನು ಕರ್ನಾಟಕದ ಚುನಾವಣೆಯ ಸಹ ಉಸ್ತುವಾರಿಯನ್ನಾಗಿ ಮಾಡಲಾಗಿತ್ತು ನೇಮಕ ಮಾಡಲಾಗಿತ್ತು ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸೋತು ಸುಣ್ಣ ಆಗಿದೆ ಹೀನಾಯವಾಗಿ ಬಿ ಜೆ ಪಿ ಸೋಲನ್ನು ಅನುಭವಿಸಿದೆ ಕರ್ನಾಟಕದಲ್ಲಿ ಇದರ ಬೆನ್ನಲ್ಲೇ ಈಗ ತಮಿಳುನಾಡನ್ನು ಟಾರ್ಗೆಟ್ ಆಗಿಟ್ಕೊಂಡು ಅಣ್ಣಾಮಲೈ ತಮಿಳ್ನಾಡಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಇಡೀರ ದೇಶಕ್ಕೆ ಬರುತ್ತೆ ತಮಿಳುನಾಡಲ್ಲೂ ಕೂಡ ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಏನಿದೆ ಅದಕ್ಕೆ ಪೂರ್ವಭಾವಿಯಾಗಿ ಒಂದು ತಮಿಳುನಾಡು ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಮಾತನಾಡಬೇಕಾದ್ರೆ ಅಣ್ಣಾಮಲೈ ಒಂದು ಮಾತನ್ನು ಹೇಳ್ತಾ ಇದ್ರು ಯಾರು ಅಭ್ಯರ್ಥಿ ಅವ್ರಿಗೆ ಕೊಡ್ತಾರಾ ಇವ್ರಿಗೆ ಕೊಡ್ತಾರ ಬಿ ಜೆ ಪಿ ಸ್ಪರ್ಧೆ ಮಾಡುತ್ತಾ ಸ್ಪರ್ಧೆ ಮಾಡಲ್ವಾ ತಮಿಳ್ನಾಡಲ್ಲಿ ಇದು ಯಾವುದೇ ರೀತಿಯ ಡೌಟ್ಸ್ ಬೇಡ ಇಪ್ಪತ್ತೈದು ಸ್ಥಾನವನ್ನು ಗೆಲ್ತೀವಿ ನಾವು ಲೋಕಸಭಾ ಚುನಾವಣೆಗೆ ತಮಿಳ್ನಾಡಿನಲ್ಲಿ ಇಪ್ಪತ್ತೈದು ಸ್ಥಾನ ಗೆಲ್ತೀವಿ ಬರೆದಿಟ್ಕೊಳ್ಳಿ ಇವತ್ತು ಈಗಲೇ ತಯಾರಿ ಮಾಡ್ಕೊಳ್ಳಿ ಅಭ್ಯರ್ಥಿ ಯಾರೇ ಆಗಿರ್ಬೋದು ಬಿ ಜೆ ಪಿ ಇಪ್ಪತ್ತೈದು ಸ್ಥಾನವನ್ನು ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಮಾತನ್ನು ಅಣ್ಣಾಮಲೆ ಆಡಿದ್ದಾರೆ ಒಟ್ಟಾರೆಯಾಗಿ ಬಿ ತಮಿಳುನಾಡಲ್ಲಿ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಅಭ್ಯರ್ಥಿಗಳು ಪ್ರತಿನಿಧಿ ಥರ ಇರಬೇಕು ಅಂದರೆ ಎ ಡಿ ಎಂ ಕೆ ಜೊತೆ ಅವರು ಮೈತ್ರಿ ಮಾಡ್ಕೊಳ್ಬಹುದು ಆದರೆ ಇಪ್ಪತ್ತೈದರಲ್ಲಿ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸದ ಮಾತನ್ನು ಅಣ್ಣಾಮಲೆ ಆಡಿದ್ದಾರೆ ಜೊತೆಗೆ ತಮಿಳುನಾಡಿನ ಮೂವತ್ತೊಂಬತ್ತು ಏನು ಲೋಕಸಭಾ ಸೀಟುಗಳು ಬಿ ಜೆ ಪಿ ಪರವಾಗಿ ಲೋಕಸಭೆಗೆ ಹೋಗಬೇಕು ಮಾನ್ಯ ನರೇಂದ್ರ ಮೋದಿಯವರು ಈ ಬಾರಿ ನಾನ್ನೂರಕ್ಕೂ ಹೆಚ್ಚು ಸಂಸದರೊಂದಿಗೆ ಲೋಕಸಭೆಯಲ್ಲಿ ಪ್ರವೇಶ ಮಾಡಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದು ಅಣ್ಣಾಮಲೈ ಅವರ ಮಾತುಗಳು ತುಂಬ ಜೋರಾಗಿ ಮಾತಾಡ್ತಿದ್ರು ತುಂಬ ಆತ್ಮವಿಶ್ವಾಸವಾಗಿ ಮಾತನಾಡ್ತಾ ಇದ್ರು ಅಣ್ಣಾಮಲೈ ಈ ಒಂದು ಸಮಾವೇಶದಲ್ಲಿ ಸಿ ಟಿ ರವಿ ಕೂಡ ಇದ್ದರು ಏನು ಚಿಕ್ಕಮಗಳೂರಿನಲ್ಲಿ ಸೋತಿದ್ರು ಬಿ ಜೆ ಪಿಯಿಂದ ಟಿ ರವಿ ಇನ್ಚಾರ್ಜ್ ಉಸ್ತುವಾರಿ ತಮಿಳುನಾಡಿಗೆ ಹಾಗಾಗಿ ಸಿ ಟಿ ರವಿ ಕೂಡ ಈ ಒಂದು ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಿದ್ದರು ಬಿ ಎಲ್ ಸಂತೋಷ್ ಕೂಡ ಈ ಒಂದು ಸಭೆಯಲ್ಲಿ ಇದ್ದರು ಸೊ ಎಲ್ಲರೂ ಕೂಡ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ರು ಕರ್ನಾಟಕದ ಒಂದು ಸೋಲು ಒಂದು ಸೋಲು ಅಷ್ಟೇ ಒಂದು ರಾಜ್ಯಕ್ಕೆ ಸೀಮಿತ ಸೋಲು ಅದು ಇಡೀ ದೇಶಕ್ಕೆ ದಿಕ್ಸೂಚಿ ಹಾಕಲಾರ್ದು ಅದೇ ಬೇರೆಗೆ ಬೇರೆ ಪಕ್ಷಗಳಿಗೆ ಮುನ್ನುಡಿ ಆಗುತ್ತೆ ಗೆಲುವಿಗೆ ಬಿ ಜೆ ಪಿಗೆ ಹಿನ್ನಡೆ ಆಗುತ್ತೆ ಅನ್ನೋದು ಭಾವಿಸೋದು ತಪ್ಪು ತಮಿಳುನಾಡಲ್ಲಿ ಈ ಬಾರಿ ಇಪ್ಪತ್ತೈದು ಸ್ಥಾನವನ್ನು ಬಿ ಜೆ ಪಿ ಗೆದ್ದೇ ಗೆಲ್ತೆ ಲೋಕಸಭೆಗೆ ಅನ್ನೋ ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ನೋಡೋಣ ಲೋಕಸಭಾ ಚುನಾವಣೆ ಇನ್ನು ಹತ್ತು ಅನ್ನೊಂದು ತಿಂಗಳು ಮಾತ್ರ ಅಷ್ಟೇ ತುಂಬ ದೂರ ಏನಿಲ್ಲ ಸೊ ನಿಮ್ಮ ಪ್ರಕಾರ ವೀಕ್ಷಕರೇ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತಾ ಅಷ್ಟೊಂದು ಕೆಪಾಸಿಟಿ ಬಿ ಜೆ ಪಿಗೆ ಇದೆಯಾ ಅಣ್ಣಾಮಲೈ ಹೇಳಿದಂತೆ ಮೂವತ್ತೊಂಬತ್ತು ಸ್ಥಾನಗಳು ಈ ಬಾರಿ ಎನ್ ಡಿ ಎಗೆ ಒಲಿಯುತ್ತಾ ಸೊ ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ